ರಾಮನಗರದಲ್ಲಿ ಸೋಹನ್ ಹೆಸರಿನ ಒಬ್ಬ ಮೀನುಗಾರ ಇದ್ದ. ಅವನ ಹತ್ರ ತುಂಬಾ ದೊಡ್ಡ ಬಲೆ ಇತ್ತು. ಅವನು ಪ್ರತಿದಿನ ನದಿಗ್ ಹೋಗಿ ತುಂಬಾ ಮೀನುಗಳನ್ನ ಹಿಡ್ಕೊಂಡು ಬರ್ತಿದ್ದ. ಸೋಹನ್ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಮೀನುಗಾರ ಆಗಿದ್ದ. ಬೇರೆ ಮೀನುಗಾರರು ಅವನನ್ನ ನೋಡಿ ಹೊಟ್ಟೆ ಹೊಡ್ಕೋತಾ ಇದ್ರು. ಆದ್ರೆ ಸೋಹನ್ ಪ್ರತಿದಿನ ಸಿಕ್ಕಾಪಟ್ಟೆ ಮೀನನ್ನ ಹಿಡ್ಕೊಂಡು ಬಂದು ಮಾರ್ಕೆಟ್ ತಗೊಂಡು ಹೋಗಿ ಅದನ್ನ ಮಾರ್ತಿದ್ದ. ಅರೆ ಸೋಹನಣ್ಣ, ನೀನ್ ಇಷ್ಟೆಲ್ಲ ಮೀನ್ಗಳನ್ನ ಹಿಡ್ಕೊಂಡ್ ಬರ್ತೀಯ, ನಿನಗಂತೂ ಒಳ್ಳೆ ಸಂಪಾದನೆ ಆಗ್ಬೋದು ಅಲ್ವಾ? ಏನೆಲ್ಲ ಇದೆಯೋ ಎಲ್ಲ ದೇವರು ಕೊಟ್ಟಿರೋ ಕೃಪೆ, ಅವರಿಂದಾನೇ ನನಗೇನೋ ಒಳ್ಳೆ ನಡೀತಾ ಇದೆ. ನಡಿ ಹಾಗಾದ್ರೆ ಇದೇ ವಿಷಯಕ್ಕೆ ನಿನ್ ಕಡೆಯಿಂದ ನಮಗೆಲ್ಲರಿಗೂ ಪಾರ್ಟಿ. ಇದೇ ತರ ಸೋಹನ್ನ ಮೀನಿನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿತ್ತು. ಸೋಹನ್ ಮನ್ಸಿಂದ ತುಂಬಾ ಒಳ್ಳೆಯವನಾಗಿದ್ದ, ಹಾಗಾಗಿ ಅವನ ಸ್ನೇಹಿತರು ಯಾವಾಗ್ಲೂ ಅವನ ಹತ್ರ ದುಡ್ಡು ಇಸ್ಕೋತಾ ಇದ್ರು. ಆದ್ರೆ ಈ ವಿಷಯಕ್ಕೆ ಅವನ ಹೆಂಡತಿ ವಿಮ್ಲಾಗೆ ಯಾವಾಗ್ಲೂ ಕೋಪ ಬರ್ತಿತ್ತು. ಇಲ್ಲಿವರೆಗೂ ಸಮಾಜ ಸೇವೆ ಮಾಡಿ ಯಾರಿಗೇನ್ ಸಿಕ್ಕಿದೆ? ಮತ್ತೆ ಸಮಾಜ ಸೇವೆ ಮಾಡೋ ಅಗತ್ಯ ಆದ್ರೂ ಏನಿದೆ? ಆ ದೇವ್ರು ಎಲ್ರಿಗೂ ಕೈಕಾಲ್ ಕೊಟ್ಟಿದ್ದಾನೆ, ಕಷ್ಟ ಪಡ್ಲಿ ಸುಖ ಪಡ್ಲಿ ಅಲ್ವಾ? ನೀನ್ ಹೇಳೋದು ಸರಿನೇ ಭಾಗ್ಯವಾನ್, ಆದ್ರೆ ನಮಗಿವಾಗ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ, ಹಾಗೂ ಇಲ್ಲಿ ಗೆಳೆಯರೊಂದಿಗೆ ಪಾರ್ಟಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಇದೆಲ್ಲ ಕೇವಲ ತೋರ್ಪಡಿಕೆ ಅಷ್ಟೇ, ಅಗತ್ಯ ಬಿದ್ದಾಗ ಯಾರು ಸಹಾಯಕ್ ಬರಲ್ಲ. ಒಂದು ದಿನ ಸೋಹನ್ನ ಹಳೆ ಸ್ನೇಹಿತ ರಮೇಶ್ ಸೋಹನ್ನ ಭೇಟಿ ಮಾಡಕ್ ಬರ್ತಾನೆ. ರಮೇಶ್ ತುಂಬಾ ದಿನದಿಂದ ಸೋಹನ್ ದುಡ್ಡು ಮೇಲೆ ಒಂದು ಕಣ್ಣು ಹಾಕಿದ್ದ. ಏನ್ ಸಮಾಚಾರ, ನೀನಂತೂ ಬಹಳ ಸುಂದರವಾದ ಮನೆ ಮಾಡಿದ್ಯಾ? ಆದ್ರೆ ಏನ್ ಹೇಳೋದು, ನನಗಂತೂ ನನ್ ಬಿಸ್ನೆಸ್ ಅಲ್ಲಿ ತುಂಬಾ ನಷ್ಟವಾಗಿದೆ. ಎರಡು ಹೊತ್ತಿನ ಊಟ ಕೂಡ ಬಹಳ ಕಷ್ಟವಾಗಿ ಸಿಗ್ತಾ ಇದೆ. ಇದಂತೂ ಬಹಳ ಕೆಟ್ಟದಾಗಿದೆ, ನಿನಗೇನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳು. ಆದ್ರೆ ರಮೇಶಣ್ಣ, ನೀವ್ ಹಾಕೊಂಡಿರೋ ಬಟ್ಟೆ ಮತ್ತೆ ಶೂನ ನೋಡಿದ್ರೆ ಹಾಗ ಅನ್ನಿಸ್ತಾ ಇಲ್ವಲ್ಲ? ಊಟಕ್ಕೂ ನಿಮ್ ಹತ್ರ ದುಡ್ಡಿಲ್ಲ ಅನ್ನೋ ತರ ನಿಮ್ ಹೊಟ್ಟೆ ನಿಮ್ ಶರ್ಟ್ ಬಟನ್ ಇಂದ ಹೊರಗ್ ಬರ್ತಾ ಇದೆ ನೋಡ್ಕೊಳ್ಳಿ. ಇದೆಲ್ಲ ಮುಂಚೆದು, ಈಗ ನಾವು ಹೊಸದಾಗಿ ತಗೊಳ್ಳೋದಿಕ್ಕೆ ದುಡ್ಡೆಲ್ಲಿದೆ? ಸೋಹನ್ ರಮೇಶ್ ಅಳೋದನ್ನ ನೋಡಿ ಅವನಿಗೆ ಸ್ವಲ್ಪ ದುಡ್ಡನ್ನ ಸಾಲ್ವಾ ಕೊಡ್ತಾನೆ. ರಮೇಶ್ ಅಲ್ಲಿಂದ ಖುಷಿ ಖುಷಿಯಿಂದ ವಾಪಸ್ ಹೊರಟೋಗ್ತಾನೆ. ಆದ್ರೆ ವಿಮ್ಲಾ ಸೋಹನ್ ಮೇಲೆ ಕೋಪ ಮಾಡ್ಕೋತಾಳೆ. ಸೋಹನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು ವಿಮ್ಲಾ ಒಳ್ಳೆ ಕೆಲಸ ಮಾಡೋದನ್ನ ತಡಿತಾಳೆ ಅಂತ, ಆದ್ರೆ ಹಾಗಿರ್ಲಿಲ್ಲ. ಇವತ್ತಂತೂ ಬಹಳ ಮೀನುಗಳು ಸಿಕ್ಕಿದಾವೆ, ಒಳ್ಳೆ ಸಂಪಾದನೆ ಆಗುತ್ತೆ, ಇದನ್ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತೀನಿ. ಸೋಹನ್ ತರ್ತಾ ಇದ್ದ ಮೀನು ಆ ಕೂಡ್ಲೆ ವ್ಯಾಪಾರ ಆಗೋಗ್ತಿತ್ತು. ಅದನ್ನ ನೋಡಿ ಸೋಹನ್ಗೆ ಖುಷಿ ಆಗ್ತಿತ್ತು. ಆ ಕೂಡ್ಲೆ ತನ್ನ ಐಟಮ್ ಅನ್ನ ತಗೊಂಡು ವಾಪಸ್ ಮನೆಗ್ ಹೋಗ್ತಿದ್ದ. ಏನಾಯ್ತು, ಇವತ್ತು ಬೇಗ ಮನೆಗ್ ಬಂದ್ಬಿಟ್ಟಿದ್ದೀರಾ? ಜಾಸ್ತಿ ಮೀನ್ ಸಿಕ್ಕಿರ್ಲಿಲ್ವಾ ಇವತ್ತು? ಏನ್ ಹೇಳಿ ಭಾಗ್ಯವಾನ್, ಇವತ್ತಂತೂ ಒಳ್ಳೆ ವ್ಯಾಪಾರವಾಯ್ತು, ಎಲ್ಲಾ ಮೀನ್ಗಳು ತುಂಬಾ ಚೆನ್ನಾಗಿ ಮಾರಾಟವಾಯ್ತು. ಸ್ವಲ್ಪ ಹೊತ್ತಿನ ನಂತರ ಸೋಹನ್ ಮನೆ ಹೊರಗಡೆ ಜನಗಳು ಗುಂಪು ಸೇರತ್ತೆ. ಎಲ್ರೂ ಸೋಹನ್ಗೆ ಧಿಕ್ಕಾರ ಅಂತ ಕೂಗ್ತಿರ್ತಾರೆ. ಸೋಹನ್ ಮತ್ತೆ ವಿಮ್ಲಾಗೆ ಏನ್ ನಡೀತಿದೆ ಅಂತ ಅರ್ಥನೇ ಆಗೋದಿಲ್ಲ. ಈ ಜನಗಳು ಯಾಕೆ ಕುಕ್ಕುತ್ತಿದ್ದಾರೆ ಗೊತ್ತಿಲ್ಲ, ನಡಿ ಹೊರಗ್ ಹೋಗಿ ನೋಡೋಣ. ಸೋಹನ್ ಮತ್ತೆ ವಿಮ್ಲಾ ಹೊರಗ್ ಹೋಗ್ತಾರೆ. ಅಲ್ಲಿ ಜನಗಳು ತುಂಬಾ ಕೋಪದಲ್ಲಿರ್ತಾರೆ. ಏನಾಯ್ತು ಅಣ್ಣಂದಿರ, ನೀವೆಲ್ಲ ಇಷ್ಟು ಕೋಪದಿಂದ ಇಲ್ಲಿ ಯಾಕೆ ಕೂಗ್ತಾ ಇದ್ದೀರಾ? ನಿನ್ನ ಮೀನ್ಗಳನ್ನ ತಿಂದು ಇಲ್ಲಿ ಎಲ್ಲರ ಮನೆಯಲ್ಲಿ ಹುಷಾರ್ ತಪ್ಪಿದ್ದಾರೆ, ಹಾಗೂ ಕೆಲವರಂತೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದೆಲ್ಲ ಹೇಗಾಗಕ್ ಸಾಧ್ಯ? ನಾನಂತೂ ಎಂದಿನಂತೆ ಕೆರೆಯಿಂದ ಫ್ರೆಶ್ ಮೀನನ್ನ ತಂದಿದ್ದೀನಿ. ಅದ್ರ ಬಗ್ಗೆ ಎಲ್ಲ ನಮಗ್ ಗೊತ್ತಿಲ್ಲ. ನೀನು ಇವ್ರೆಲ್ಲರ ದುಡ್ಡನ್ನ ವಾಪಸ್ ನೀಡ್ಲೇಬೇಕು, ಹಾಗೂ ಜೊತೆಗೆ ಎಲ್ಲರ ಚಿಕಿತ್ಸೆಯ ದುಡ್ಡನ್ನ ನೀನೇ ನೋಡ್ಕೊಳ್ಬೇಕು, ಹಾಗೂ ಸಹಾಯಧನನು ನೀಡಬೇಕು. ಸೋಹನ್ಗೆ ಅರ್ಥನೇ ಆಗ್ತಿರೋದಿಲ್ಲ ಇದೆಲ್ಲ ಹೇಗಾಯ್ತು ಅನ್ನೋದು. ಆದ್ರೆ ಸೋಹನ್ ತುಂಬಾ ಒಳ್ಳೆ ಮನಸ್ಸಿನ ಮನುಷ್ಯ ಆಗಿದ್ದ, ಹಾಗಾಗಿ ಎಲ್ರಿಗೂ ಅವ್ರವ್ರ ದುಡ್ಡನ್ನ ಕೊಟ್ಬಿಡ್ತಾನೆ. ಮತ್ತೆ ಹುಷಾರಿಲ್ದೆ ಅಡ್ಮಿಟ್ ಆಗಿರೋರ್ನ ಕೂಡ ನೋಡೋದಿಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಈಗ ನಮ್ ಹತ್ರ ಜಾಸ್ತಿ ದುಡ್ಡು ಉಳ್ದಿಲ್ಲ. ಆ ಹಾಳಾಗಿರೋ ಮೀನನ್ನ ತಿಂದು ಹುಷಾರ್ ತಪ್ಪಿರೋರ್ಗೆ ನೀವ್ ದುಡ್ಡು ಕೊಟ್ಟು ಖರ್ಚು ಮಾಡಿದೀರಾ? ಇನ್ನು ಕೇವಲ ಈ ಮನೆ ಹಾಗೂ ನನ್ನ ದೋಣಿ ಉಳಿದಿದೆ. ದೋಣಿ ಮಾರಿದ್ರೆ ಸಂಪಾದನೆ ಎಲ್ಲಿಂದ ಆಗುತ್ತೆ? ನಾವು ಈ ಮನೆನ ಮಾರ್ಲೇಬೇಕು. ಆಯ್ತು, ನಾನು ಬೇಕಾದ್ರೆ ನನ್ನ ಜೀವನನ ನದಿ ದಡದಲ್ಲಿ ನಿಮ್ ಜೊತೆ ಕಳೆಯಕ್ ಇಷ್ಟಪಡ್ತೀನಿ. ಸೋಹನ್ ತನ್ನ ಮನೆನ ಮಾರ್ಬಿಡ್ತಾನೆ. ಸೋಹನ್ ಮತ್ತೆ ವಿಮ್ಲಾ ತಮ್ಮ ದೋಣಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೋಹನ್ ಪ್ರತಿದಿನದ ಹಾಗೆ ಮೀನನ್ನ ಹಿಡ್ದು ಮಾರೋದಕ್ ಹೋಗ್ತಾನೆ. ಮೀನ್ ತಗೊಳ್ಳಿ, ಒಳ್ಳೆಯ ಮೀನು. ಇಡೀ ದಿನ ಕಳ್ದ ಹೋಗತ್ತೆ, ಆದ್ರೆ ಸೋಹನ್ ಹತ್ರ ಒಂದು ಮೀನು ವ್ಯಾಪಾರ ಆಗೋದಿಲ್ಲ. ಅವನಿಗೆ ಪಾಪ ಪೂರ್ತಿ ನಿರಾಶೆ ಆಗತ್ತೆ. ಅರೆ ಸೋಹನ್, ನಿಂದಂತೂ ಒಂದ್ ಮೀನು ಮಾರಾಟವಾಗಿಲ್ವಾ? ಏನ್ ಹೇಳಿ, ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ತಾ ಇದೀನಿ, ಆದ್ರೆ ಒಂದ್ ಮೀನ್ ಸಹ ಕೊಂಡ್ಕೊಳ್ತಿಲ್ಲ. ಎಲ್ಲರೂ ನಿನ್ನ ಮೀನ್ಗಳಿಂದ ಭಯಭೀತರಾಗಿದ್ದಾರೆ, ಎಲ್ಲರಿಗೂ ತನ್ನ ಜೀವನೇ ಮುಖ್ಯ.
ಯಾರು ಸಹ ತನ್ನ ಹೆಂಡತಿ ಮಕ್ಕಳು ಹುಷಾರ್ ತಪ್ಪೋದನ್ನ ಬಯಸೋದಿಲ್ಲ. ಆದ್ರೆ ಅದ್ರಲ್ಲಿ ನಮ್ದು ಯಾವ್ದೇ ತಪ್ಪಿರ್ಲಿಲ್ಲ, ಹಾಗೂ ನಾನು ನನ್ನ ತಪ್ಪನ್ನ ತಿದ್ಕೊಂಡಿದ್ದೀನಿ. ಆದ್ರೆ ನಾವೆಲ್ಲ ನಿಮ್ಮನ್ನ ನಂಬೋದಾದ್ರೂ ಹೇಗೆ? ಒಂದ್ಸಲ ಮೋಸ ಹೋದವರು ಮತ್ತೊಂದ್ಸತಿ ಮೋಸ ಮಾಡಲ್ಲ ಅಂತ ಏನ್ ಹೇಳಕ್ಕಾಗುತ್ತೆ? ಸೋಹನ್ ತನ್ನ ಸ್ನೇಹಿತನ ಬಾಯಲ್ಲಿ ಈ ಮಾತನ್ನ ಕೇಳಿ ಬೇಜಾರ್ ಮಾಡ್ಕೋತಾನೆ, ಮತ್ತೆ ವಾಪಸ್ ವಿಮ್ಲಾ ಇದ್ದಂತ ಜಾಗಕ್ಕೆ ದೋಣಿಗೆ ಹೋಗ್ತಾನೆ. ಏನಾಯ್ತು, ಬರೋದಕ್ಕೆ ಇವತ್ತು ತುಂಬಾ ತಡ ಆಯ್ತು, ಒಳ್ಳೆ ಸಂಪಾದನೆ ಆಗಿದೆ ಅನ್ಸುತ್ತೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ, ಇವತ್ತು ಒಂದ್ ಮೀನು ಸಹ ಸೇಲ್ ಆಗಿಲ್ಲ, ಯಾರು ನಮ್ಮಿಂದ ಮೀನನ್ ತಗೊಳಕ್ಕೆ ರೆಡಿನೇ ಇಲ್ಲ. ಹಾಗಾದ್ರೆ ನೀವ್ ಯಾಕೆ ನಿಮ್ಮ ಫ್ರೆಂಡ್ ರಮೇಶ್ ಹತ್ರ ಸಹಾಯ ಕೇಳಬಾರ್ದು? ನೀವು ಅಗತ್ಯ ಇದ್ದಾಗ ಅವನಿಗೆ ಸಹಾಯ ಮಾಡಿದ್ರಿ ಅಲ್ವಾ? ಇವಾಗ ಎಲ್ಲ ಬದಲಾಗಿದೆ. ಯಾವಾಗ ನನ್ನ ಹತ್ರ ದುಡ್ಡಿತ್ತೋ ಜನ ನನ್ನ ಹತ್ರ ಸಹಾಯ ಕೇಳಕ್ ಬರ್ತಾ ಇದ್ರು, ಆದ್ರೆ ಈಗ ಎಲ್ಲರೂ ನನ್ನ ಪರಿಸ್ಥಿತಿನ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ. ನಾವು ನಾಳೆ ಮತ್ತೆ ಮೀನನ್ನ ಹಿಡಿದು ನದಿ ಆ ಕಡೆ ಇರೋ ಹಳ್ಳಿಗೆ ಹೋಗಿ ಮಾರೋಣ, ಅಲ್ಲಿ ನಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸರಿ, ಹಾಗಾದ್ರೆ ನೀನ್ ಹೇಳ್ತೀಯ ಅಂದ್ಮೇಲೆ ನಾನ್ ನಾಳೆ ಆ ಊರಿಗೆ ಹೋಗಿನೂ ನೋಡ್ಕೊಂಬರ್ತೀನಿ. ಮಾರನೇ ದಿನ ಗಂಡ ಹೆಂಡತಿ ಇಬ್ರು ಮೀನನ್ನ ಹಿಡಿಯೋದಿಕ್ಕೆ ಅಂತ ನದಿಗೆ ಅವರ ದೋಣಿನ ಹಾಕಿದಾಗ ಉಳ್ದಂತ ಮೀನ್ಗಾರರು ವಿರೋಧ ಮಾಡ್ತಾರೆ. ನೀನು ನದಿಯ ನೀರ್ ಮೇಲೆ ದೋಣಿನ ನಡ್ಸಕ್ಕೆ ಸಾಧ್ಯವಿಲ್ಲ. ಹಾಗ್ಯಾಕ್ ಹೇಳ್ತಾ ಇದೀರ ಮದನಣ್ಣ? ಮೊದ್ಲೇ ಒಂದ್ಸಲ ನೀನ್ ನಮ್ಮ ಜೀವವನ್ನ ಸಂಕಟದಲ್ಲಿಟ್ಟಿದ್ಯಾ, ಆದ್ರೆ ಇನ್ಮೇಲೆ ನಾವ್ ಹಾಗಾಗಕ್ಕೆ ಬಿಡೋದಿಲ್ಲ. ಸರಿ, ನಾವ್ ನಮ್ ದೋಣಿನ ತಗೊಂಡು ಈ ಹಳ್ಳಿಯಿಂದ ಹೊರಟೋಗ್ತೀವಿ. ವಿಮ್ಲಾ ಮತ್ತೆ ಸೋಹನ್ ತಮ್ಮ ದೋಣಿನ ತಗೊಂಡು ನದಿನಲ್ಲಿ ಹೊರಟೋಗ್ತಾರೆ. ಗಂಟೆಗಳ ತನಕ ನದಿಲೇ ಹೋಗ್ತಿರ್ತಾರೆ. ಅವರಿಗೆ ಸುತ್ತಮುತ್ತ ಯಾವ್ದೇ ಹಳ್ಳಿ ಕಾಣಿಸೋದಿಲ್ಲ. ಆಗ ವಿಮ್ಲಾಗೆ ನೀರಲ್ಲಿ ಚಿನ್ನದ ತರ ಹೊಳೆಯೋ ಅಂತ ಒಂದು ಮೀನು ಕಣ್ಣಿಗೆ ಬೀಳತ್ತೆ. ವಿಮ್ಲಾ ಆ ಕೂಡ್ಲೇ ಬಲೆ ಬೀಸಿ ಆ ಚಿನ್ನದ ಮೀನನ್ನ ಹಿಡಿತಾಳೆ. ಇದಂತೂ ಯಾವ್ದೋ ಜಾದುವಿನ ಮೀನಿನ ತರ ಕಾಣುತ್ತೆ. ಇದ್ರ ಬಣ್ಣ ನೋಡಿ, ಚಿನ್ನದ ತರ ಹೊಳಿತಾ ಇದೆ. ಒಂದ್ ವೇಳೆ ಚಿನ್ನದ ಮೀನನ್ನ ನಾವು ಮಾರ್ಕೆಟ್ ಅಲ್ಲಿ ಮಾರಿದ್ರೆ ಒಳ್ಳೆ ಬೆಲೆ ಸಿಗತ್ತೆ ನಮ್ಗೆ. ನಾವಿದನ್ನ ಹುಷಾರಾಗಿಟ್ಕೊಳ್ಬೇಕು, ಹಾಗೂ ನಾವು ಈ ಮೀನಿಂದ ಫಾರ್ಮಿಂಗ್ ಮಾಡೋಣ, ಹಾಗೂ ಇದರ ಸುಂದರವಾದ ಮೊಟ್ಟೆಯನ್ನ ಮಾರುಕಟ್ಟೆಯಲ್ಲಿ ಮಾರೋಣ. ನಿನಗ ಗಾದೆ ಗೊತ್ತಿಲ್ವಾ, ಚಿನ್ನ ಕೊಡುವ ಕೋಳಿಯನ್ನ ಯಾವತ್ತೂ ಕುಯ್ಯಬಾರದು. ಸರಿಯಾಗಿ ಹೇಳಿದ್ರಿ ನೀವು. ವಿಮ್ಲಾ ಮತ್ತೆ ಸೋಹನ್ ಒಂದ್ ಹಳ್ಳಿಗ್ ಹೋಗಿ ತಲುಪ್ತಾರೆ. ಅಲ್ಲಿ ಅವರು ತಮ್ಮ ದೋಣಿನ ಮಾರಿ ಜಮೀನನ್ನ ಕೊಂಡ್ಕೊಂಡು ಕೆರೆ ಮಾಡ್ಕೋತಾರೆ. ಚಿನ್ನದ ಮೀನಿನ ಫಾರ್ಮಿಂಗ್ ಶುರು ಮಾಡ್ತಾರೆ. ಅಲ್ಲಿ ಸ್ವಲ್ಪ ದಿನದಲ್ಲೇ ಚಿನ್ನದ ಮೀನು ಚಿನ್ನದ ಮೊಟ್ಟೆ ಹಿಡತ್ತೆ. ನಾವು ಈ ಚಿನ್ನದ ಮೊಟ್ಟೆನ ಮಾರಿ ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡೋಣ. ನಿಧಾನವಾಗಿ ಆ ಚಿನ್ನದ ಮೊಟ್ಟೆನ ಮಾರಿ ವಿಮ್ಲಾ ಮತ್ತೆ ಸೋಹನ್ ಮತ್ತೆ ಶ್ರೀಮಂತರಾಗ್ತಾರೆ. ಮತ್ತೆ ವಾಪಸ್ ತಮ್ಮ ಹಳ್ಳಿಗೆ ಹೋಗ್ತಾರೆ. ಸೋಹನ್ ಹತ್ರ ದುಡ್ಡಿರೋದನ್ನ ನೋಡಿ ಹಳ್ಳಿ ಜನಗಳು ಮತ್ತೆ ಅವನ ಹತ್ರ ದುಡ್ಡು ಕೇಳೋದಿಕ್ಕೆ ಅಂತ ಬರ್ತಾರೆ. ಅರೆ, ಗೆಳೆಯನ ಮಾತನ್ನು ಬೇಜಾರ್ ಮಾಡ್ಕೋಬಾರ್ದು, ನೀನಂತೂ ನಂದು ಚಡ್ಡಿ ದೋಸ್ತು. ಸುಳ್ಳು ಸ್ನೇಹನ ತೋರ್ಸೋದನ್ನ ಮೊದ್ಲು ನಿಲ್ಸು. ನಮಗೆ ಹಣದ ಅಗತ್ಯ ಇದ್ದಾಗ ನೀನು ನಮಗ್ ಕೊಡದೆ ಚೆನ್ನಾಗ್ ಬೈದ್ ಕಳಿಸ್ದೆ, ಹೊರಟೋಗಿಲ್ಲಿಂದ. ಸೋಹನ್ ಈಗ ಮನುಷ್ಯರನ್ನ ಕಂಡುಹಿಡಿತಾ ಇದ್ದ, ಮೋಸಗಾರ ಸ್ನೇಹಿತರನ್ನ ದೂರ ಇಡ್ತಿದ್ದ. ಚಿನ್ನದ ಮೀನಿನ ಸಹಾಯದಿಂದ ಅವನ ಜೀವನ ತುಂಬಾ ಚೆನ್ನಾಗ್ ಹೋಗ್ತಿತ್ತು.